ಪ್ರಧಾನಿಯಾದ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಕರ್ನಾಟಕದ ಕುಮಾರಸ್ವಾಮಿಯವರು ಕೂಡ ಮಂತ್ರಿಯಾದರು. ಇನ್ನು ಕುಮಾರಸ್ವಾಮಿಯವರಿಗೆ ಸಿಕ್ಕಿದ್ದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವಾಲಯ. ಕುಮಾರಸ್ವಾಮಿಯವರು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಮೇಲಂತೂ ಕನ್ನಡಿಗರ ಆ ಒಂದು ಆಸೆ, ಆ ಒಂದು ಕನಸು ಏನಿತ್ತು, ಬಹುದಿನಗಳ ಕನಸು, ಆ ಕನಸು ಮತ್ತೆ ಚಿಗುರೊಡೆಯೋಕೆ ಶುರು ಮಾಡ. ಕುಮಾರಸ್ವಾಮಿಯವರು ನಮ್ಮ ಪರವಾಗಿ ಸಂಸತ್ನಲ್ಲಿ ದನಿ ಎತ್ತಾರೆ, ನಮ್ಮ ಆ ಕನಸೇನಿದೆ, ನಮ್ಮ ಆಸೆ ಏನಿದೆ ಅದನ್ನ ಈಡೇರಿಸ್ತಾರೆ, ಕನ್ನಡಿಗರ ಕೈ ಬಿಡಲ್ಲ ಎನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಕನ್ನಡಿಗರು. ಅದರಲ್ಲೂ VISL ಅಂದ್ರೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗೆ ಭೇಟಿ ಕೊಟ್ಟ ಮೇಲಂತೂ ಕನ್ನಡಿಗರ ಆ ಒಂದು ಆಸೆ ಏನಿದೆ ಆ ಆಸೆಗೆ ಮತ್ತಷ್ಟು ಬಲ ಬಂತು. ಇನ್ನು ಕುಮಾರಸ್ವಾಮಿಯವರು ಕೂಡ ಕನ್ನಡಿಗರ ಏನು ಆ ಒಂದು ಆಸೆ, ಆ ಒಂದು ಕನಸಿಗೆ ಕೂಡ ನೀರೆರೆದ್ರು ಆ ಸಂದರ್ಭದಲ್ಲಿ. ಅಂದ್ರೆ June 30 ಏನು ಭೇಟಿ ಕೊಟ್ರು ಆ ಟೈಮ್ನಲ್ಲಿ, ನಿಮ್ಮ ಆಸೆ ಏನಿದೆ ಆ ಆಸೆಯನ್ನ ನಾನು ನೆರವೇರಿಸೋಕೆ ಸಂಪೂರ್ಣ ಪ್ರಯತ್ನ ಮಾಡ್ತೇನೆ, ಹಾನೆಸ್ಟ್ ಎಫರ್ಟ್ಸ್ ಅನ್ನ ಹಾಕ್ತೇನೆ ಎನ್ನುವಂತಹ ವಿಶ್ವಾಸವನ್ನು, ಎನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಈ VISL ಕಾರ್ಖಾನೆಯನ್ನ ಮುಚ್ಚಬೇಕು ಎನ್ನುವಂತಹ ನಿರ್ಧಾರವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಈಗಲೇ ತೆಗೆದುಕೊಂಡಿರೋದು, 2 ವರ್ಷಗಳ ಹಿಂದೆನೆ ತೆಗೆದುಕೊಂಡಿದೆ. ಈ ನಿರ್ಧಾರದ ಹೊರತಾಗಿಯೂ ಕೂಡ ಕನ್ನಡಿಗರು ಹಾಗೆ ರಾಜ್ಯಾದ್ಯಂತ ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇವೆ. ಯಾಕಂದ್ರೆ VISL ಫ್ಯಾಕ್ಟರಿ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಫ್ಯಾಕ್ಟರಿ, ಒಂದು ಸ್ಮಾರಕ ಅಂತಾನೆ ಹೇಳ್ಬೋದು ಈ ಕಾರ್ಖಾನೆಯನ್ನ. ಈ ನಿಟ್ಟಿನಲ್ಲಿ ಒತ್ತಡ ಹಾಗೆ ಹೋರಾಟಗಳು ಕೂಡ ನಡೀತಾ ಇದೆ ಕರ್ನಾಟಕದಲ್ಲಿ. ಇನ್ನು ಕುಮಾರಸ್ವಾಮಿಯವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಒಬ್ಬರೇ ಬರಲಿಲ್ಲ, ಬದಲಾಗಿ ಉಕ್ಕು ಪ್ರಾಧಿಕಾರದ ಮುಖ್ಯಸ್ಥ ಅಮರೇಂದು ಪ್ರಕಾಶ್, ಶಿವಮೊಗ್ಗದ ಸಂಸದ BY ರಾಘವೇಂದ್ರ ಮತ್ತು ಶಾಸಕರಾದ ಶಾರದಾ ಪೂರ್ಯಾ ನಾಯಕ್, JDS ನಾಯಕಿ ಶಾರದಾ ಅಪ್ಪಾಜಿಗೌಡ ಅವರು ಕೂಡ ಇದ್ರು. ಸೊ ಈ ಕಾರ್ಖಾನೆಯನ್ನ ಹೇಗಾದ್ರೂ ಮಾಡಿ ಪುನಶ್ಚೇತನ ಮಾಡಬೇಕು, ಇದನ್ನ ಲಾಕ್ಡೌನ್ ಮಾಡೋಕೆ ಬಿಡೋಲ್ಲ ಎನ್ನುವಂತಹ ಒಂದು ಮೆಸೇಜ್ ಅನ್ನ ಕುಮಾರಸ್ವಾಮಿಯವರು ಕೊಟ್ಟಿದ್ರು June 30. ಇನ್ನು ಈ ಕಾರ್ಖಾನೆಗೆ ಭೇಟಿ ಕೊಟ್ಟು ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಪಡೆದುಕೊಂಡ ನಂತರ ಕುಮಾರಸ್ವಾಮಿಯವರು ಒಂದಷ್ಟು ಅಂಶಗಳನ್ನ ಉಲ್ಲೇಖಿಸಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೂಡ ಮಾಧ್ಯಮದ ಮುಂದೆ ಕೊಟ್ಟಿದ್ರು. ಈ ಕಾರ್ಖಾನೆ ಭದ್ರಾವತಿ ಶಿವಮೊಗ್ಗ ಜಿಲ್ಲೆಗೆ ಮಾತ್ರವಲ್ಲ, ಇಡೀ ಕರ್ನಾಟಕದ ಕೀರ್ತಿ ಗರಿಮೆ ಎನ್ನುವಂತಹ ಹೇಳಿಕೆಯನ್ನ ಕುಮಾರಸ್ವಾಮಿಯವರು ಕೊಟ್ಟಿದ್ರು. ಇನ್ನು ಮೈಸೂರು ಮಹಾರಾಜರಾಗಿದ್ದ ಕೃಷ್ಣರಾಜ ಒಡೆಯರ್ ಅವರ ಮಾರ್ಗದರ್ಶನದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು 1923 ಈ ಕಾರ್ಖಾನೆಯನ್ನ ಸ್ಥಾಪನೆ ಮಾಡಿದ್ರು. ಇಂತಹ ಪರಂಪರೆ ಇರುವಂತಹ ಕಾರ್ಖಾನೆ, ಲಕ್ಷಾಂತರ ಜನರಿಗೆ ಅನ್ನ ಕೊಟ್ಟಂತಹ ಕಾರ್ಖಾನೆ, ಶಿವಮೊಗ್ಗ ಮತ್ತು ಕರ್ನಾಟಕದ ಹೆಮ್ಮೆ ಆಗಿದ್ದ ಈ ಕಾರ್ಖಾನೆಯನ್ನ ಉಳಿಸೋಕೆ ಪ್ರಯತ್ನ ಆಗಬೇಕಿದೆ ಎನ್ನುವಂತಹ ಹೇಳಿಕೆಯನ್ನು ಕೂಡ ಕುಮಾರಸ್ವಾಮಿಯವರು ಕೊಟ್ಟಿದ್ರು. ನನ್ನ ಜೊತೆ ಭಾರತೀಯ ಉಕ್ಕು ಪ್ರಾಧಿಕಾರದ ಅಧ್ಯಕ್ಷರನ್ನು, ಹಿರಿಯ ಅಧಿಕಾರಿಗಳನ್ನು ಕೂಡ ಕರೆತಂದಿದ್ದೇನೆ. ಪ್ರಧಾನಮಂತ್ರಿಗಳು ನನಗೆ ಉಕ್ಕು ಮತ್ತು ಭಾರಿ ಕೈಗಾರಿಕೆ ಸಚಿವ ಸ್ಥಾನದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಎಲ್ಲಾ ಕನ್ನಡಿಗರು ಮತ್ತು ದೇವರ ದಯೆಯಿಂದ ನನಗೆ ಈ ಅವಕಾಶ ಸಿಕ್ಕಿದೆ. ಏನಾದರೂ ಒಳ್ಳೆಯ ಕೆಲಸ ಮಾಡಬಹುದಾ ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಧಾನಿಗಳ ಆತ್ಮನಿರ್ಭರ ಭಾರತ ಏನಿದೆ ಆ ಪರಿಕಲ್ಪನೆ ದೇಶೀಯ ಕೈಗಾರಿಕೆ ವಲಯ ಏನಿದೆ ಅದಕ್ಕೆ ಸಂಜೀವಿನಿಯಾಗಿದೆ. ಇನ್ನು ಕಾರ್ಮಿಕರ ಬೇಡಿಕೆ, ಆಡಳಿತ ಮಂಡಳಿಯ ಅಹವಾಲು, ಸ್ಥಳೀಯ ಜನರ ಮನವಿಗಳನ್ನು ಆಲಿಸಿದ್ದೇನೆ. ಕಾರ್ಖಾನೆಯಲ್ಲಿರುವಂತಹ 4 ವಿಭಾಗಗಳ ಯಂತ್ರೋಪಕರಣಗಳನ್ನು ವೀಕ್ಷಣೆ ಮಾಡಿದ್ದೇನೆ. ಈ ಬಗ್ಗೆ ಸಮಗ್ರ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮುಂದೆ ಈ ಬಗ್ಗೆ ಏನು ಕ್ರಮ ವಹಿಸಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೇವೆ. ಈಗ ಕಲಾಪ ನಡೀತಾ ಇದೆ, ಎಲ್ಲವನ್ನು ಇದೀಗ ನಾನು ಹೊರಗಡೆ ಹೇಳೋಕೆ ಆಗುವಲ್ಲ. ಈ ಕಾರ್ಖಾನೆಯನ್ನು ಉಳಿಸಬೇಕು ಅಂತ BY ರಾಘವೇಂದ್ರ ಅವರು ಕೂಡ ಅನೇಕ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವನಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಕಾಂಗ್ರೆಸ್ ಪಕ್ಷದ ರಾಜ್ಯಸಭೆ ಸಂಸದರಾದಂತಹ ಜೈರಾಮ್ ರಮೇಶ್ ಅವರು ನನಗೆ 5 ಕಾರ್ಖಾನೆಗಳ ಕುರಿತಾಗಿ 5 ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಹೀಗಾಗಿ ಭದ್ರಾವತಿ ಕಾರ್ಖಾನೆಯು ಕೂಡ ಸೇರಿದೆ. ಆ ಕ್ವಶನ್ ಏನ್ ಕೇಳಿದ್ರು ಜೈರಾಮ್ ರಮೇಶ್ ಅವರು, ಆ 5 ಫ್ಯಾಕ್ಟರಿಗಳಲ್ಲಿ ಈ VISL ಕಾರ್ಖಾನೆಯ ಬಗ್ಗೆ ಕೂಡ ಒಂದು ಕ್ವಶನ್ ಅನ್ನ ಕೇಳ್ತಾರೆ ರಾಜ್ಯಸಭೆಯಲ್ಲಿ. ಸೊ ಹೀಗಾಗಿ ಅದರ ಮಾಹಿತಿ ತಿಳ್ಕೊಳ್ಳೋಕೆ ಬಂದಿದ್ರಂತೆ ಕುಮಾರಸ್ವಾಮಿಯವರು June 30 ಭದ್ರಾವತಿಗೆ. ಸೊ ಹೀಗಾಗಿ ನಾನು ಮಾಹಿತಿ ಪಡೆಯೋಕೆ ಬಂದಿದ್ದೇನೆ ಎನ್ನುವಂತಹ ಹೇಳಿಕೆಯನ್ನು ಕೂಡ ಕುಮಾರಸ್ವಾಮಿಯವರು ಮಾಧ್ಯಮದ ಎದುರು ಕೊಟ್ಟಿದ್ರು. ಇನ್ನು ಪ್ರಧಾನಿಗಳ ಆತ್ಮನಿರ್ಭರ ಭಾರತ ಏನಿದೆ ಅದು ಮತ್ತೆ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗಳ ಅಡಿಯಲ್ಲಿ ಚಿಂತನೆ ಮಾಡ್ತಾ ಇದ್ದೇವೆ. ವರ್ಷಕ್ಕೆ 300 ದಶಲಕ್ಷ ಟನ್ ಉಕ್ಕನ್ನ ಉತ್ಪಾದನೆ ಮಾಡುವಂತಹ ಗುರಿ ಕನಸು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರದ್ದು. ಆ ಗುರಿ ಮುಟ್ಟಲಿಕ್ಕೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗಿದೆ ಎನ್ನುವಂತಹ ಹೇಳಿಕೆಯನ್ನ ಕುಮಾರಸ್ವಾಮಿಯವರು ಕೊಟ್ಟಿದ್ರು June 30. ಇನ್ನು ಇಷ್ಟೊಂದೆಲ್ಲ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟ ಮೇಲೆ ಕುಮಾರಸ್ವಾಮಿಯವರು
ವಿಐಎಸ್ಎಲ್ ಕಾರ್ಖಾನೆ ಏನಿದೆ, ಈ ಕಾರ್ಖಾನೆಯ ಅದೃಷ್ಟ ಮತ್ತೆ ಬದಲಾಯಿತು, ಶುಕ್ರ ದಶೆ ಪ್ರಾರಂಭವಾಯಿತು ಈ ಕಾರ್ಖಾನೆಗೆ ಅಂತಾನೆ ಭಾವಿಸಲಾಗಿತ್ತು. ಅದರಲ್ಲೂ ಇಷ್ಟೊಂದೆಲ್ಲ ಸ್ಟೇಟ್ಮೆಂಟ್ಸ್ ನಲ್ಲಿ ಒಂದು ಸಸ್ಪೆನ್ಸ್ ಆಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಕಲಾಪ ನಡೀತಾ ಇದೆ ಸಂಸತ್ ನಲ್ಲಿ, ಸೊ ಈ ಸಂದರ್ಭದಲ್ಲಿ ನಾನು ಎಲ್ಲವನ್ನು ಓಪನ್ ಆಗಿ ಹೇಳೋಕೆ ಸಾಧ್ಯವಿಲ್ಲ ಅಂತ ಕೂಡ ಕುಮಾರಸ್ವಾಮಿಯವರು ಹೇಳಿದ್ರು. ಇದಾದ ಬಳಿಕ ಒಂದೇ ತಿಂಗಳಿಗೆ ಅಂದ್ರೆ ಜೂನ್ 30ಕ್ಕೆ ಕುಮಾರಸ್ವಾಮಿಯವರು ಭೇಟಿ ಕೊಡ್ತಾರೆ. ಇದಾದ ಒಂದು ತಿಂಗಳು ಅಂದ್ರೆ ಜುಲೈ 30ನೇ ತಾರೀಕು ಕುಮಾರಸ್ವಾಮಿಯವರ ಸಚಿವಾಲಯದ ಅಧೀನಕ್ಕೆ ಬರುವಂತಹ ಉಕ್ಕು ಸಚಿವಾಲಯದಿಂದಲೇ ಒಂದು ರಿಪ್ಲೈ ಬರುತ್ತೆ ವಿಐಎಸ್ಎಲ್ ಕಾರ್ಖಾನೆಯ ಕುರಿತಾಗಿ. ಉಕ್ಕು ಸಚಿವಾಲಯ ಲೋಕಸಭೆಯಲ್ಲೇ ಕೊಟ್ಟಿರುವಂತಹ ಈ ಉತ್ತರ, ವಿಐಎಸ್ಎಲ್ ಕುರಿತಾಗಿ ಕೊಟ್ಟಿರುವಂತಹ ಈ ಉತ್ತರ ಕನ್ನಡಿಗರ ಅಷ್ಟೂ ಕನಸನ್ನ ನುಚ್ಚು ನೂರು ಮಾಡಿದೆ. ಜುಲೈ 30ನೇ ತಾರೀಕು ಅಂದ್ರೆ ಸಂಸತ್ ಕಲಾಪ ನಡೀತಾ ಇತ್ತು ಆಗ. ಆ ಟೈಮ್ನಲ್ಲಿ ವಿಐಎಸ್ಎಲ್ ಕುರಿತಾಗಿ ಸಂಸದ ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಅವರು 3 ಪ್ರಶ್ನೆಗಳನ್ನ ಲೋಕಸಭೆಯಲ್ಲಿ ಕೇಳ್ತಾರೆ. ಆ ಪ್ರಶ್ನೆ ಏನಂದ್ರೆ, ಮೊದಲನೇದಾಗಿ ಕೇಂದ್ರ ಉಕ್ಕು ಸಚಿವ ಅಂದ್ರೆ HD ಕುಮಾರಸ್ವಾಮಿಯವರು ಇತ್ತೀಚೆಗೆ ಕಾರ್ಖಾನೆ ಭೇಟಿ ಏನೋ ಕೊಟ್ರಿ. ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನ ಪುನಶ್ಚೇತನಗೊಳಿಸುವಂತಹ ಆಲೋಚನೆಯಲ್ಲಿದ್ಯಾ ಎನ್ನುವಂತಹ ಪ್ರಶ್ನೆ ಮೊದಲನೆಯದ್ದಾಗಿ ಕೇಳ್ತಾರೆ. ಹಾಗೆ ಎರಡನೇದು, ಒಂದು ವೇಳೆ ಪುನಶ್ಚೇತನ ಉದ್ದೇಶ ಇದ್ರೆ ಆ ಕುರಿತ ವಿವರಗಳು, ಒಂದು ವೇಳೆ ಪುನಶ್ಚೇತನ ಮಾಡುವ ಪ್ರಸ್ತಾಪ ಇಲ್ಲವೆಂದರೆ ಅದಕ್ಕೆ ಕಾರಣಗಳನ್ನ ತಿಳಿಸಿ ಎನ್ನುವಂತಹ ಪ್ರಶ್ನೆ ಎರಡನೇದಾಗಿ. ಹಾಗೆ ಮೂರನೇದಾಗಿ, ಈ ಕಾರ್ಖಾನೆಯಲ್ಲಿ ಉತ್ಪಾದನೆ ಆರಂಭಕ್ಕೆ ಉಕ್ಕು ಪ್ರಾಧಿಕಾರ ಪ್ರಸ್ತಾಪ ಇಟ್ಟಿದ್ಯಾ, ಒಂದು ವೇಳೆ ಪ್ರಸ್ತಾಪಿಸಿದ್ದರೆ ಅದರ ವಿವರಗಳನ್ನ ಕೊಡಿ ಎನ್ನುವಂತಹ 3 ಪ್ರಮುಖ ಪ್ರಶ್ನೆಯನ್ನ ವಿಐಎಸ್ಎಲ್ ಕುರಿತಾಗಿ ಬಿವೈ ರಾಘವೇಂದ್ರ ಮುಂದಿಟ್ಟಿದ್ರು. ಇನ್ನು ಬಿವೈ ರಾಘವೇಂದ್ರ ಅವರು ಕೇಳಿದಂತಹ ಈ ಪ್ರಶ್ನೆಗಳಿಗೆ ಕುಮಾರಸ್ವಾಮಿಯವರ ಸಚಿವಾಲಯದ ರಾಜ್ಯ ಸಚಿವ ಅಂದ್ರೆ ಉಕ್ಕು ಖಾತೆ ರಾಜ್ಯ ಸಚಿವರಾಗಿರುವಂತಹ ಭೂಪತಿ ರಾಜು ಶ್ರೀನಿವಾಸ್ ವರ್ಮಾ ಅವರು ಕೊಟ್ಟಿರುವಂತಹ ಉತ್ತರಗಳು ಹೀಗಿವೆ. 2016ರ ಅಕ್ಟೋಬರ್ನಲ್ಲೇ ಕೇಂದ್ರ ಸರ್ಕಾರ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯಲ್ಲಿ ಬಂಡವಾಳ ಹಿಂತೆಗೆತಕ್ಕೆ ಅಥವಾ ಖಾಸಗೀಕರಣಕ್ಕೆ ಒಪ್ಪಿಗೆ ನೀಡಿತ್ತು. ಆದರೆ ಈ ಕಾರ್ಖಾನೆಯಲ್ಲಿ ಹೂಡಿಕೆ ಮಾಡೋದಕ್ಕೆ ಯಾವ ಕಂಪನಿಗಳು ಕೂಡ ಆಸಕ್ತಿಯನ್ನ ತೋರಿಲ್ಲ. ಈ ಹಿನ್ನೆಲೆಯಲ್ಲಿ ಬಂಡವಾಳ ಹಿಂತೆಗೆತ ಕುರಿತ ಟೆಂಡರ್ ಅನ್ನ ರದ್ದುಪಡಿಸಲಾಗಿದೆ. ಹೀಗಾಗಿ ಭದ್ರಾವತಿಯಲ್ಲಿರುವಂತಹ ವಿಐಎಸ್ಎಲ್ ಕಾರ್ಖಾನೆಯನ್ನ ಮುಚ್ಚೋದಕ್ಕೆ ಕ್ರಮಗಳನ್ನ ಆರಂಭಿಸುವಂತೆ ಈಗಾಗಲೇ ಸೂಚನೆ ಕೊಡಲಾಗಿದೆ. ಈ ಸಂಬಂಧ ಬಂಡವಾಳ ಹಿಂತೆಗೆತ ಇಲಾಖೆಗೆ ಅಕ್ಟೋಬರ್ 14, 2022ರಲ್ಲೂ ಮತ್ತು ಉಕ್ಕು ಪ್ರಾಧಿಕಾರಕ್ಕೆ ಅಕ್ಟೋಬರ್ 31, 2022ರಲ್ಲೂ ಸೂಚನೆ ಕೊಡಲಾಗಿದೆ ಅಂತ ಲೋಕಸಭೆಯಲ್ಲಿ ಉತ್ತರ ನೀಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ. ಸೊ ಉಕ್ಕು ಸಚಿವಾಲಯನೇ ಹೇಳಿದೆ ವಿಐಎಸ್ಎಲ್ ಕಾರ್ಖಾನೆಯನ್ನ ಮುಚ್ಚಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ, ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ. ಇನ್ನು ಕಳೆದ ವರ್ಷ ಫೆಬ್ರವರಿಯಲ್ಲೂ ಕೂಡ ಆಗಿನ ಉಕ್ಕು ಸಚಿವರಾಗಿದ್ದಂತಹ ಜ್ಯೋತಿರಾದಿತ್ಯ ಸಿಂಧ್ಯಾರವರು ಕೂಡ ಉಕ್ಕು ಸ್ಥಾವರವನ್ನ ಮುಚ್ಚುವ ಕುರಿತಾಗಿ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡಿರುವುದಾಗಿ ರಾಜ್ಯಸಭೆಗೆ ಮಾಹಿತಿಯನ್ನ ಕೊಟ್ಟಿದ್ರು. ದುಬಾರಿ ವೆಚ್ಚ, ಕಡಿಮೆ ಉತ್ಪಾದನೆ ಮತ್ತು ಕರ್ನಾಟಕದಲ್ಲಿ ಕಬ್ಬಿಣ ಅದಿರಿನ ಕೊರತೆ ಕಾರಣದಿಂದಾಗಿ ಕಾರ್ಖಾನೆಯನ್ನ ಮುಚ್ಚುವಂತಹ ಪ್ರಕ್ರಿಯೆಯನ್ನ ಆರಂಭಿಸಲಾಗಿದೆ ಎನ್ನುವಂತಹ ಕಾರಣವನ್ನು ಕೂಡ ಜ್ಯೋತಿರಾದಿತ್ಯ ಸಿಂಧ್ಯಾ ಆಗ್ಲೇ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಕಳೆದ ವರ್ಷ ಫೆಬ್ರವರಿ 15ನೇ ತಾರೀಕು ಆಗಿನ ಸಿಎಂ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಅವರು ಯಾವುದೇ ಕಾರಣಕ್ಕೂ ಈ ಕಾರ್ಖಾನೆಯನ್ನ ಮುಚ್ಚೋದಿಲ್ಲ, ಮುಚ್ಚುವಂತಹ ಪ್ರಶ್ನೆಯೇ ಇಲ್ಲ ಎನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಇನ್ನು ಇದಾದ 5 ತಿಂಗಳ ಬಳಿಕ ಅಂದ್ರೆ ಕಳೆದ ಜೂನ್ನಲ್ಲಿ ಸಂಸದ ರಾಘವೇಂದ್ರ ಅವರು ಮತ್ತೆ ಈ ಕಾರ್ಖಾನೆಯನ್ನ ಮುಚ್ಚಬೇಡಿ ಎನ್ನುವಂತಹ ಮನವಿಯನ್ನು ಕೂಡ ಉಕ್ಕು ಪ್ರಾಧಿಕಾರಕ್ಕೆ ಮಾಡಿದ್ರು. ಆದ್ರೆ ಈಗ ಸಂಸದ ರಾಘವೇಂದ್ರ ಅವರು ಕೇಳಿರುವಂತಹ ಈ ಪ್ರಶ್ನೆಗೆ, ಈ ವರ್ಷ ಕೇಳಿರುವಂತಹ ಪ್ರಶ್ನೆಗೆ ಕಳೆದ 2 ವರ್ಷಗಳ ಹಿಂದೆಯೇ ಮಾಡಿದಂತಹ ನಿರ್ಧಾರವನ್ನ ಉಲ್ಲೇಖಿಸಿ ರಾಘವೇಂದ್ರ ಅವರಿಗೆ ಲೋಕಸಭೆಯಲ್ಲಿ ಉತ್ತರವನ್ನ ಕೊಡಲಾಗಿದೆ. ಅಂದ್ರೆ 2 ವರ್ಷದ ಹಿಂದೆನೆ ಡಿಸೈಡ್ ಆಗೋಗಿದೆ ಈ ಕಾರ್ಖಾನೆಯನ್ನ ಮುಚ್ಚಬೇಕು ಎನ್ನುವಂತಹ ಕುರಿತಾಗಿ. ಆದ್ರೂ ಕೂಡ ಆಗ ರಾಜಕೀಯ ಲಾಭಕ್ಕೋಸ್ಕರ ಬಿಜೆಪಿ ನಾಯಕರು ಭರವಸೆಯನ್ನ ಕೊಡ್ತಾನೆ ಬಂದ್ರು, ಸುಳ್ಳುಗಳನ್ನ ಹೇಳ್ತಾ ಹೋದ್ರು ಈ ಕಾರ್ಖಾನೆಯನ್ನ ಮುಚ್ಚೋದಿಲ್ಲ ಯಾವುದೇ ಕಾರಣಕ್ಕೂ ಎನ್ನುವಂತಹ ಸುಳ್ಳು ಆಶ್ವಾಸನೆಯನ್ನು ಜನರಿಗೆ ಕೊಡ್ತಾ ಹೋದ್ರು. ಇನ್ನು ಕೇಂದ್ರ ಸರ್ಕಾರ ಈ ಕಾರ್ಖಾನೆಯನ್ನ ಮುಚ್ಚಬೇಕು ಎನ್ನುವಂತಹ ನಿರ್ಧಾರವನ್ನ 2 ವರ್ಷದ ಹಿಂದೆ ತೆಗೆದುಕೊಂಡಾಗಿದೆ. ಇದರ ಮಧ್ಯೆಯೂ ಕೂಡ ಕುಮಾರಸ್ವಾಮಿಯವರು ಜೂನ್ 30ನೇ ತಾರೀಕು ಬಂದು ಕಾರ್ಖಾನೆಯನ್ನ ಪರಿಶೀಲನೆ ಮಾಡ್ತಾರೆ, ಅಲ್ಲಿ ಅಧಿಕಾರಿಗಳ ಜೊತೆ ಮಾಹಿತಿ ಪಡಿತಾರೆ ಮತ್ತು ಅಲ್ಲಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿ ಅವರ ಅಹವಾಲನ್ನು ಸ್ವೀಕರಿಸ್ತಾರೆ, ಅವರ ಕಷ್ಟ ಸುಖಗಳನ್ನು ಕೂಡ ಕೇಳ್ತಾರೆ ಕುಮಾರಸ್ವಾಮಿಯವರು ತಾವು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ. ಈ ಕಾರ್ಖಾನೆಯನ್ನ ಮುಚ್ಚುತ್ತೀವಿ ಎನ್ನುವಂತಹ ನಿಜಾಂಶ ಗೊತ್ತಿದ್ರೂ ಕೂಡ ಕುಮಾರಸ್ವಾಮಿಯವರು ಅದನ್ನೆಲ್ಲ ಮರೆಮಾಚಿ ಮಾಧ್ಯಮಕ್ಕೆ ಮತ್ತಷ್ಟು ಸುಳ್ಳನ್ನ ಹೇಳ್ತಾ ಹೋದ್ರು ಮಾಧ್ಯಮದ ಎದುರು. ಸೊ ಕುಮಾರಸ್ವಾಮಿಯವರು ಕೊಟ್ಟಿದ್ದಂತಹ ಆ ಭರವಸೆಗಳು ಮತ್ತು ಆ ಮಾತುಗಳನ್ನ ನಂಬಿದ್ದಂತಹ
ಕನ್ನಡಿಗರಿಗೆ ಈಗ ಶಾಕ್ ಆಗಿದೆ. ಸೊ ಶತಮಾನದ ಇತಿಹಾಸ ಹೊಂದಿರುವಂತಹ VISL, ಅಂದಿನ ಅರಸ ಕೃಷ್ಣದತ್ತ ಚಾಮರಾಜ ಒಡೆಯರವರು ಸ್ಥಾಪಿಸಿದಂತಹ ಈ ಫ್ಯಾಕ್ಟರಿ VISL, ಕನ್ನಡಿಗರ ಹೆಮ್ಮೆಯ ಪ್ರತೀಕವಾಗಿದ್ದಂತಹ VISL, ಲಕ್ಷಾಂತರ ಮಂದಿಗೆ ಅನ್ನವನ್ನು ಕೊಟ್ಟಿದ್ದಂತಹ, ಹಾಗೆ ಅದರ ಜೊತೆ ಸೂರನ್ನು ಕಲ್ಪಿಸಿಕೊಟ್ಟಿದ್ದಂತಹ ಈ ಫ್ಯಾಕ್ಟ್ರಿಗೆ ಕಡೆಗೂ ಬೀಗ ಬೀಳೋದು ಖಚಿತವಾಗಿದೆ. ಅಂದರೆ ಕುಮಾರಸ್ವಾಮಿಯವರು ಕೇಂದ್ರದ ಯಾವುದೇ ಪ್ರಮುಖ ಹುದ್ದೆಯಲ್ಲಿದ್ದರೂ ಕೂಡ ಕನ್ನಡಿಗರಿಗೆ ಒಂದು ಎಳ್ಳು ಕಾಳಿನಷ್ಟು ಪ್ರಯೋಜನ ಇಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗಿದೆ.